ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಶು ಚಿಟ್ ಚಾಟ್ ವ್ಲಾಗ್. ಇವತ್ತು ನಾನು ಶುಗರ್ ಇಲ್ಲದೆ, ನೋ ಶುಗರ್, ಹೆಲ್ತಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ, ಸ್ವೀಟ್ ರೆಸಿಪಿ. ಅದಕ್ಕೆ ಮೊದಲು ಕಡಲೆಬೀಜ ತೊಗೊಳ್ಳಿ, ಒಂದು ಕಪ್ ಅಷ್ಟು ಕಡಲೆಬೀಜ. ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ, ಗರಂ ಗರಂ ಅನ್ನಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ. ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ. ಒಂದು 5 ನಿಮಿಷ ತೊಗೊಳುತ್ತೆ ಅಷ್ಟೇ ಹುರ್ಕೊಳೋಕ್ಕೆ. ಈ ಥರ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನಾವು ಇದರಲ್ಲಿರೋ ಸಿಪ್ಪೆಲ್ಲ ರಿಮೂವ್ ಮಾಡ್ಕೋಬೇಕು ಕಡಲೆಬೀಜದ್ದು. ಇನ್ನು ಎತ್ತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಡೋಣ. ನೆಕ್ಸ್ಟು ಇದಕ್ಕೆ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ ಅಷ್ಟು ಪೇಪರ್ ಅವಲಕ್ಕಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಯಾವುದಕ್ಕೆ ಎಣ್ಣೆ ಹಾಕೋಂಗೇನೂ ಇಲ್ಲ. ಹಾಗೆ ಫ್ರೈ ಮಾಡ್ಕೊಬೇಕು. ಇದೊಂದು 2 ಮಿನಿಟ್ಸ್, ಜಸ್ಟ್ ಒಂದು 2 ಮಿನಿಟ್ಸು ಫ್ರೈ ಮಾಡಿ ಸಾಕು ಅವಲಕ್ಕಿನ. ಅದು ಮುಟ್ಟಿದ್ರೆ ಕ್ರಂಚಿ ಕ್ರಂಚಿಯಾಗಿರಬೇಕು, ಮುಟ್ಟಿದ ತಕ್ಷಣ ಮುರಿದೋಗ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ 2 ಮಿನಿಟ್ಸ್ ಅಷ್ಟೇ ಸಾಕು. ನೋಡಿ, ಈ ಥರ ಆಗಿರಬೇಕು. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಟಿಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು ಒಣಕೊಬ್ಬರಿ ತೊಗೊಂಡಿದ್ದೀನಿ, ಅದು 1 ಕಪ್ ಅಷ್ಟು ಒಣಕೊಬ್ಬರಿ. ಡ್ರೈ ಕೊಕೊನಟ್ಟು, ಇದನ್ನು ಒಂದು 2 ಮಿನಿಟ್ಸ್ ಹುರ್ಕೊಳ್ಳಿ ಅಷ್ಟೇ. ಜಾಸ್ತಿ ಕಲರ್ ಚೇಂಜ್ ಆಗೋದ್ರೆ ಹುರ್ಕೊಬೇಡಿ, 2 ಮಿನಿಟ್ಸ್, ಜಸ್ಟ್ 2 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ಈ ಚೆನ್ನಾಗಿ ಈಗ ಹುರಿದಾಯಿತು. ಹುರಿದಾದ್ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ತುಂಬ ಸಿಂಪಲ್ಲು, ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಮನೆ ಈ ಥರ ರೆಸಿಪಿ ಸ್ವೀಟ್ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಡ್ರೈ ಮಾಡಿಲ್ಲ, ಹುರ್ಕೊಂಡಿರೋ ಕೊಕೊನಟ್ಟು ಮತ್ತು ಪೇಪರ್ ಅವಲಕ್ಕಿ ಕಡಲೆಬೀಜ ಸಿಪ್ಪೆ ತೆಗೆದಿಕ್ಕೊಂಡಿದ್ದೀನಿ. ಈ ಥರ ಇದಕ್ಕೆ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ, ಒಂದು 10 ಬಾದಾಮಿ ಚೂರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಡಲೆಬೀಜ ಈ ಥರ ನೀವು ಒಂದು ಕಲ್ಲು ಇಲ್ಲಾಂದರೆ ಚಪಾತಿದು ಕೋಲಿರ್ತಲ್ಲ ಅದರಲ್ಲೇ ಈ ಥರ ಸ್ಮ್ಯಾಶ್ ಚೂರು ಮಾಡ್ಕೊಳ್ಳಿ ಸಾಕು. ಕೈಯಲ್ಲಿ ಅವಲಕ್ಕಿ ಎಲ್ಲನೂ ಪುಡಿ ಮಾಡ್ಕೊಳ್ಳಿ. ಇದಕ್ಕೆ ನಾನು 1/4 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಬೆಲ್ಲ ಒಂದು ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಚೆನ್ನಾಗಿ ಪಾಕ ಬರಬೇಕಲ್ಲ, ಚೆನ್ನಾಗಿ ಫ್ರೈ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು. ಚೆನ್ನಾಗಿ ಪಾಕ ಬರಬೇಕಲ್ಲ, ಎಲ್ಲರಿಗೂ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಿ ಕ್ರಂಚಿ ಕ್ರಂಚಿಯಾಗಿ ಬರುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಪಾಕ ಬಂದಿದೆ, ಗಟ್ಟಿ ಪಾಕ ಬರಬೇಕು. ಫುಲ್ ಕೈ ಅಂಟಿದ್ರೆ ಮುಟ್ಟಿದ್ರೆ ಗಮ್ ಗಮ್ ಥರ ಬರಬೇಕು, ಆವಾಗ ಪಾಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೊರೆ ತುಂಬ ಬಂದಷ್ಟು ಪಾಕ ಗಟ್ಟಿಯಾಗಿದೆ ಅಂತ ಅರ್ಥ. ನೋಡಿ, ಈಗ ಪಾಕ ರೆಡಿ ಆಯಿತು. ಇದಕ್ಕೆ ನಾವು ಹುರ್ಕೊಂಡಿದ್ವಲ್ಲ ಎಲ್ಲ ಐಟಮ್ಸು ಹಾಕ್ಕೊಳ್ಳೋಣ. ನೋಡಿ, ನೊರೆ ಜುಳತ್ತ ನೊರೆ ಬರ್ತಾಯಿದೆ. ಈಗ ಇದಕ್ಕೆ ಕಡಲೆಬೀಜ ಪುಡಿ ಮಾಡ್ಕೊಂಡಿದ್ವಲ್ಲ, ಕಡಲೆಬೀಜ ಆಮೇಲೆ ಅವಲಕ್ಕಿ ಪೇಪರ್ ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದು, ನೆಕ್ಸ್ಟು ಡ್ರೈ ಕೊಕೊನಟ್ಟು ಹುರ್ಕೊಂಡಿದ್ವಲ್ಲ ಅದು ಎಲ್ಲ 1 ಕಪ್ ತೊಗೊಳ್ಳಿ, ಬೆಲ್ಲನೂ 1 ಕಪ್. ಆಮೇಲೆ ಇದಕ್ಕೆ ಬಾದಾಮಿ ಹಾಕ್ತಾಯಿದ್ದೀನಿ, ಚೂರು ಮಾಡ್ಕೊಂಡಿದ್ದು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದು, ಆಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆಲ್ಲ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಳ ಬಿಡಬೇಕು. ಅಲ್ಲಿಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ನಿಮಿಷ ಅಷ್ಟೇ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಮಿಕ್ಸ್ ಮಾಡಿ ಚೆನ್ನಾಗಿ. ಎಲ್ಲ ಉಳಿದಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳುತ್ತೆ. ಒಂದು 5-10 ನಿಮಿಷ ಬಿಟ್ಬಿಡಬೇಕು ಅಷ್ಟೇ. ನೋಡಿ, ಈಗ ರೆಡಿ ಆಯಿತು. ಇದನ್ನು ಒಂದು ಬಟರ್ ಪೇಪರ್ ಹಾಕಿ ಎತ್ತಿಟ್ಕೊಂಡಿದ್ದೆ, ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು. ಇವಾಗ ಇದನ್ನು ಬಟರ್ ಪೇಪರ್ಗೆ ಹಾಕ್ಕೊಳ್ಳೋಣ. ನೋಡಿ, ರೆಡಿ ಆಯಿತು ಚಿಕ್ಕಿ, ಹೊಸ ಥರ ಅವಲಕ್ಕಿ ಚಿಕ್ಕಿ ರೆಡಿ ಆಯಿತು. ನೋಡಿದ್ರಲ್ಲ, ಈ ಥರ ಮಕ್ಕಳಿಗೆ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬಾದಾಮಿ ಜೊತೆ ಇನ್ನೂ ಸ್ವಲ್ಪ ಬೇಕಾದ ಡ್ರೈ ಫ್ರೂಟ್ಸು ಹಾಕ್ಕೋಬೋದು, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು, ಇನ್ನೂ ಚೆನ್ನಾಗಿರುತ್ತೆ. ಇದೀವಾಗ ನಾನು ಬಟರ್ ಪೇಪರ್ ಹಾಕ್ಕೊತಾ ಇದ್ದೀನಿ, ಹಾಕ್ಕೊಂಡು ಇದಕ್ಕೆ ನಾನು ಏನು ಮಿಕ್ಸ್ ಮಾಡ್ತಾಯಿಲ್ಲ, ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ಚಪಾತಿದು ಒತ್ತೊಳ್ದಿರುತ್ತಲ್ವ ಅದರಲ್ಲಿ ನಡ್ಸ್ಕೊತಾ ಇದ್ದೀನಿ, ಎಲ್ಲ ಸಮವಾಗಿ ಬರಲಿ ಅಂತ.
ಒಂದು 15-20 ನಿಮಿಷ ಬಿಟ್ಬಿಡಿ ಅಷ್ಟೇ, ಆರ್ಕೊಂಡ್ಬಿಡುತ್ತೆ. ಇಮಿಡಿಯೇಟಾಗೆ ಮಗಳು ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗಂತು ಹೇಗೆ ಬಂತು ಅಂತ ನಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇನ್ನೂ ಹೊಸ ಹೊಸ ರೆಸಿಪೀಸು ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ನೋಡಿ, ನನಗೀಗ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸ್ ನೋಡಿ, ಈಗ ಬಿಸಿ ಇದ್ದಾಗೇ ಕಟ್ ಮಾಡ್ಕೊಂಬಿಡಿ. ಈ ಥರ ರೌಂಡ್ ಶೇಪಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕಟ್ ಮಾಡಿದ್ರೆ ಯಾವ ಶೇಪು ಬರೋದಿಲ್ಲ, ಹಾಗಾಗಿ ಚೆನ್ನಾಗಿ ಯಾರಾಗಿ ಬಿಟ್ಬಿಡಿ ನೋಡಿ. ಯಾರಾಗಿ ಬಿಟ್ಬಿಡಿ, ಈ ಥರ ಆಗುತ್ತೆ ಆಟೋಮೆಟಿಕ್ಕಾಗಿ, ಏನು ಕಟ್ ಮಾಡೋಂಗೇನಿಲ್ಲ. ನೋಡಿ ಮುದ್ದೆ ಚೆನ್ನಾಗಿ ಬರ್ತಾಯಿದೆ. ಚಿಕ್ಕಿ ಮನೇಲೆ ಅವಲಕ್ಕಿ ಚಿಕ್ಕಿ ಮಾಡಿಕೊಂಡು ತಿನ್ನಿ. ನಿಮಗೆ ರೆಸಿಪಿ ಇಷ್ಟ ಆಗಿದೆ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.